ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಸೂರ್ಯಪುರದಲ್ಲಿರುವಂತಹ ಸೂರ್ಯಾಂಜನೇಯ ದೇವಾಲಯದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಈ ಸೂರ್ಯಪುರಕ್ಕೆ ನೀವು ಬೆಂಗಳೂರು ಕಡೆಯಿಂದ ಬರೋದಾದರೆ ಹೇಗೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೇ ತುಮಕೂರು ಕಡೆಯಿಂದ ನೀವು ಈ ಸೂರ್ಯಪುರಕ್ಕೆ ಬರೋದಾದರೆ ಹೇಗೆ ಬರಬೇಕು ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಬೋರ್ಡ್ನಲ್ಲಿ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿರುವಂಥ ಬಹಳ ವಿಶೇಷ ಅಂತಂದರೆ, ಸಾಮಾನ್ಯವಾಗಿ ನಾವು ಆಂಜನೇಯನ ದೇವಾಲಯಕ್ಕೆ ಹೋದಾಗ ಆಂಜನೇಯ ಭಕ್ತಿಯಿಂದ ಕೈ ಮುಗಿದುಕೊಂಡಿರುವಂಥದ್ದು, ಹಾಗೆ ಶ್ರೀರಾಮನನ್ನು ಧ್ಯಾನಿಸುವಂಥ ರೀತಿಯಲ್ಲಿಯೋ, ಅಲ್ಲಿ ಆಂಜನೇಯ ಇದ್ದಾಗ ಪಕ್ಕದಲ್ಲಿಯೇ ಶ್ರೀರಾಮನ ದೇವಸ್ಥಾನ ಇರುವಂಥದ್ದನ್ನೆಲ್ಲ ನೋಡ್ತೇವೆ. ಆದರೆ ಇಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರುವಂತಹ ಹನುಮಂತ, ಸೂರ್ಯನಿಗೂ ಹನುಮಂತನಿಗೂ ಯಾವ ರೀತಿಯ ಬಾಂಧವ್ಯ ಇದೆ ಅಂದರೆ ಗುರು ಶಿಷ್ಯರ ಬಾಂಧವ್ಯ. ಹನುಮಂತ ದೇವರು ಸೂರ್ಯನಿಂದ ಸಕಲ ವಿದ್ಯೆಗಳನ್ನು ಕಲಿತಂಥವರು. ಹಾಗಾಗಿ ಇಲ್ಲಿ ಹನುಮಂತ ದೇವರು ಗುರುಭಕ್ತಿಯನ್ನು ತೋರಿಸ್ತಾ ಇರುವಂಥದ್ದು. ಸ್ನೇಹಿತರೆ, ಅದು ಏಕಶೈಲಿಯಲ್ಲಿ ಇದೆ. ನಾವು ಈ ಸೂರ್ಯಪುರಕ್ಕೆ ಬಂದಾಗ ಮೊಟ್ಟ ಮೊದಲಿಗೆ ನೋಡಬೇಕಾಗಿರುವಂಥದ್ದು ಇಲ್ಲಿರುವಂತಹ ಗುಡ್ಡದ ಮೇಲಿರುವಂತಹ ಗುಟ್ಟೆ ವಿನಾಯಕನನ್ನು. ಸ್ನೇಹಿತರೆ ನೋಡಿ, ನಾವು ಇಲ್ಲಿಗೆ ಬಂದಾಗ ಮೊಟ್ಟ ಮೊದಲಿಗೆ ಈಗ ಗುಟ್ಟೆ ವಿನಾಯಕನನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ಸುಮಾರು ಬಹಳ ಎತ್ತರದಲ್ಲಿರುವಂತಹ ಒಂದು ಬೆಟ್ಟ, ಅಥವಾ ನೀವು ಅದನ್ನು ಗುಡ್ಡ ಅಂತ ಕರಿಬಹುದು. ಈ ಬೆಟ್ಟದ ಮೇಲೆ ಹತ್ಕೊಂಡು ಬಂದಾಗ ರಮಣೀಯವಾದಂತಹ ಪ್ರಕೃತಿಯ ಸೌಂದರ್ಯವನ್ನು ನಾವು ಆಸ್ವಾದಿಸಬಹುದು. ಹಾಗೇ ಇಲ್ಲಿಗೆ ಬಂದಾಗ ಪುಟ್ಟದಾದಂತಹ ಗುಟ್ಟೆ ವಿನಾಯಕನ ಗುಡಿಯನ್ನು ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಬಹಳ ಸುಂದರವಾದಂತಹ ಗಣಪತಿಯ ವಿಗ್ರಹ. ಯಾವತ್ತೂ ಅಷ್ಟೇ, ನಾವು ಯಾವುದೇ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಮೊಟ್ಟ ಮೊದಲಿಗೆ ವಿನಾಯಕನ ದರ್ಶನವನ್ನು ಮಾಡಿದ್ರೆ ನಮಗೆ ಬರುವಂಥ ಎಲ್ಲ ವಿಘ್ನಗಳನ್ನು ಪರಿಹರಿಸಿ ಸುಗಮವಾಗಿ ನಮಗೆ ಮುಂದಿನ ದಾರಿಯನ್ನು ತೋರಿಸ್ತಾನೆ. ತಾವು ನೋಡ್ತಾ ಇದ್ದೀರಿ, ಎಲ್ಲೂ ಕಾಣದೇ ಇರುವಂತಹ ಪ್ರಕೃತಿಯ ಸೌಂದರ್ಯ, ಆಕಾಶವೇ ಧರೆಗೆ ಇಳಿದಿದೆಯೇನೋ ಅನ್ನುವಂತಹ ಭ್ರಮೆ ಹುಟ್ಟಿಸುವಂತಹ ದೃಶ್ಯ. ಸ್ನೇಹಿತರೆ, ಸೂರ್ಯನ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತಿದೆ, ಆತ ಈ ಜಗತ್ತಿಗೆ ಬೆಳಕನ್ನು ನೀಡುವಂಥವನು. ಸೂರ್ಯನಿಲ್ಲದೇ ಇದ್ದರೆ ಯಾವುದೇ ಜೀವಿಯೂ ಸಹ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆಹಾರವನ್ನು ಉತ್ಪಾದನೆ ಮಾಡೋದಕ್ಕಾಗಲಿ, ಬೆಳಕನ್ನು ನೀಡಿ ನಮ್ಮನ್ನು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಮಾಡುವಂಥವನು ಈ ಸೂರ್ಯ. ಸ್ನೇಹಿತರೆ, ಸೂರ್ಯ ಭಗವಾನ್ನಿಂದ ಸಕಲ ವಿದ್ಯೆಯನ್ನು ಕಲಿತಂಥ ಹನುಮಂತ ಗುರು ಕಾಣಿಕೆ ನೀಡಲು ಬದ್ಧನಾದಾಗ ಸೂರ್ಯದೇವನ ಮಾನಸ ಪುತ್ರ ಸುಗ್ರೀವನ ರಕ್ಷಣೆಗಾಗಿ ವಚನ ನೀಡಿ ಸುಮೇರು ರಾಜ್ಯದ ರಾಜನಾಗುವಂಥ ಅವಕಾಶವನ್ನು ಹನುಮಂತ ಕೈ ಚೆಲ್ತಾನೆ. ಆತ ಸುಗ್ರೀವನ ಮಂತ್ರಿಯಾದದ್ದು ಹನುಮಂತನ ಗುರುಭಕ್ತಿ ಮತ್ತು ತ್ಯಾಗದ ಗುಣಕ್ಕೆ ದೊಡ್ಡ ಉದಾಹರಣೆ. ಸ್ನೇಹಿತರೆ, ಇದು ಬಹಳಷ್ಟು ಮಂದಿಗೆ ತಿಳಿದಿಲ್ಲ. ಅದನ್ನು ನಿರೂಪಿಸುವಂಥ ಗುರು ಶಿಷ್ಯರ ಒಂದೇ ಶಿಲೆಯಲ್ಲಿ ಕಾಣಬಹುದಾದ ದೇವಾಲಯವೇ ಈ ಸೂರ್ಯಾಂಜನೇಯ ದೇವಾಲಯ. ಸ್ನೇಹಿತರೆ, ಈಗ ನಾವು ಗುಟ್ಟೆ ವಿನಾಯಕನನ್ನು ದರ್ಶನ ಮಾಡಿ ಕೆಳಗಡೆ ಇಳಿದಿದ್ದೇವೆ. ಈಗ ನೋಡಿ, ಬರ್ತಾ ಇದ್ದೀವಿ ಸೂರ್ಯಾಂಜನೇಯ ದೇವಾಲಯಕ್ಕೆ. ಅಲ್ಲಿ ಕಾಣಿಸ್ತಾ ಇರುವಂಥದ್ದೇ ಸೂರ್ಯಾಂಜನೇಯ ದೇವಾಲಯ. ಸ್ನೇಹಿತರೆ, ಇನ್ನೂ ಹೇಳೋದಾದರೆ ಈ ದೇವಾಲಯ ಇದೆಯಲ್ಲ, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕು ಕೋಲಾಲ ಹೋಬಳಿಯ ರಾಯಪುರ ಅನ್ನುವಂತಹ ಕರೆ ಸೂರ್ಯಪುರದಲ್ಲಿ ಇದೆ. ರಾಯಪುರ ಅನ್ನುವಂಥದ್ದು ಇಲ್ಲಿ ಪ್ರಚಲಿತವಾದರೂ ಇಲ್ಲಿ ಸೂರ್ಯ ದೇವಾಲಯ ಇರೋದರಿಂದ ಇದನ್ನು ಸೂರ್ಯಪುರ ಅಂತ ಕರೀತಾರೆ. ಕೊರಟಗೆರೆಯಿಂದ 19 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನಾವು ಈ ಸೂರ್ಯಾಂಜನೇಯ ದೇವಾಲಯಕ್ಕೆ ಹೋಗಬೇಕಾದ್ರೆ ಫಸ್ಟು
ಬಲಭಾಗದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಾಗದೇವರ ಗುಡಿ ಇದೆ. ಸ್ನೇಹಿತರೆ, ಈ ಸೂರ್ಯಪುರ ಗ್ರಾಮ ಇದೆಯಲ್ಲ, ಬಹಳ ಹಿಂದೆ ಜನವಸತಿ ಗ್ರಾಮ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಇಲ್ಲಿನ ಗ್ರಾಮಸ್ಥರು ಈ ಗ್ರಾಮವನ್ನು ತೊರೆದು ಪಕ್ಕದ ಸಿಂಗನಪಾಳ್ಯದಲ್ಲಿ ನೆಲೆಸಿದಾಗ ಈ ಗ್ರಾಮ ಅನ್ನುವಂಥದ್ದು ಪಾಳ ಬಿದ್ದು ಬೇಚರಕ ಗ್ರಾಮ ಆಯಿತು. ಆದರೆ ದೈವ ಸಂಕಲ್ಪವೋ ಏನೋ, 1999 ಸೂರ್ಯಾಂಜನೇಯ ಚಾರಿಟಬಲ್ ಟ್ರಸ್ಟ್ ರೂಪುಗೊಂಡು 2006 November 1 ಸೂರ್ಯಾಂಜನೇಯ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಸ್ನೇಹಿತರೆ, ಈಗ ನಾವು ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ದೇವೆ. ಪ್ರಧಾನ ಮುಖ್ಯ ಅರ್ಚಕರು ಅಲ್ಲೇ ಇದ್ದಾರೆ. ಈ ಪ್ರಾಂಗಣದ ಒಳಗೆ ಬಂದಾಗ ಎರಡು ಗುಡಿಗಳು ಅಕ್ಕಪಕ್ಕದಲ್ಲಿ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಈಗ ಅರ್ಚಕರು ನಿಂತಿದ್ದಾರಲ್ಲ, ಅದೇ ಸೂರ್ಯಾಂಜನೇಯ ದೇವಾಲಯ. ಸ್ನೇಹಿತರೆ, ಒಮ್ಮೆ ದೇವಾಲಯದ ಒಂದು ದೃಶ್ಯವನ್ನು, ಸುತ್ತಮುತ್ತ ಇರುವಂಥ ದೃಶ್ಯವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ, ಕಾಣಿಸ್ತಾ ಇದ್ದಾನೆ ಈತ ಆಂಜನೇಯ ಸ್ವಾಮಿ. ಕೈ ಮುಗಿದು ಭಕ್ತಿಯಿಂದ ಸೂರ್ಯನನ್ನು ನೋಡ್ತಾ ಇದ್ದಾನೆ. ಸೂರ್ಯನಿಗೆ ಇರುವಂಥ ಇಂಪಾರ್ಟೆನ್ಸ್ ಮುಖ್ಯ ಏನು ಅಂತಂದರೆ, ಸ್ನೇಹಿತರೆ, ಆತ ಎಲ್ಲ ಕಾಯಿಲೆಗಳನ್ನು ವಾಸ ಮಾಡುವಂಥವನು, ರೋಗಗಳನ್ನು ನಾಶ ಮಾಡುವನು, ನಮ್ಮಲ್ಲಿ ಧೈರ್ಯ ಚೇತನವನ್ನು ನೀಡುವಂಥವನು. ರಾಮಾಯಣದಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಬೇಕಾದ್ರೆ ಬಹಳ ಕಷ್ಟವಾಗತ್ತೆ. ಆಗ ಅಗಸ್ತ್ಯ ಮುನಿಗಳು ಬಂದು ಸೂರ್ಯನ ಬಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಅವರಿಗೆ ಉಪದೇಶ ಮಾಡ್ತಾರೆ. ಅದನ್ನು ಕೇಳಿ ಉಪದೇಶವನ್ನು ಪಡೆದ ನಂತರವೇ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡ್ತಾನೆ. ಅಂದರೆ ಸೂರ್ಯನ ಶಕ್ತಿ ಆದಿತ್ಯ ಸ್ತೋತ್ರಕ್ಕಿರುವಂತಹ ತಾಕತ್ತನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸೂರ್ಯ ಇರೋದರಿಂದ, ಹಾಗೇ ಹನುಮಂತ ಅಂದರೆ ನಮಗೆ ಗೊತ್ತೇ ಇದೆ, ಆತ ಶಕ್ತಿ ಭಕ್ತಿ ಅದರ ಎರಕ. ಅವನನ್ನು ನಂಬದಂಥವರಿಗೆ ಯಾವುದೇ ರೀತಿಯ ಗ್ರಹಗಳಿಂದಲೂ ತೊಂದರೆ ಇಲ್ಲ, ಅದು ತಮಗೆ ಗೊತ್ತಿರುವಂಥ ವಿಚಾರ. ಶನಿದೇವನು ಸಹ ನನ್ನನ್ನು ಪೂಜೆ ಮಾಡೋದಕ್ಕಿಂತ ಮುಂಚೆ, ಅಥವಾ ಹನುಮಂತನ ಭಕ್ತರು ಅವರಿಗೆ ಯಾವುದೇ ಸಂಕಷ್ಟಗಳನ್ನು ನಾನು ನೀಡೋದಿಲ್ಲ ಅಂತ ಹೇಳಿ ವಚನ ನೀಡಿದ್ದು ಸಹ ನಾವು ಕಥೆಗಳಲ್ಲಿ ಪುರಾಣಗಳಲ್ಲಿ ಕಾಣ್ತೇವೆ. ಹಾಗಾಗಿ ಈ ಸೂರ್ಯಾಂಜನೇಯ ದೇವಾಲಯಕ್ಕೆ ಬಂದಾಗ ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಏಕಶಿಲೆಯಲ್ಲಿ ಇರೋದರಿಂದ ನಮಗೆ ಯಾವುದೇ ರೀತಿಯ ಸಂಕಷ್ಟಗಳು ಬರೋದಿಲ್ಲ ಯಾವಾಗ ಇವನನ್ನು ನಂಬಿದಾಗ ಅನ್ನುವಂಥದ್ದು. ಹಾಗಾಗಿಯೇ ಈ ಸೂರ್ಯಾಂಜನೇಯ ದೇವಾಲಯ ಅನ್ನುವಂಥದ್ದು ಸುಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಸ್ನೇಹಿತರೆ ಈಗ ಸೂರ್ಯದೇವ ಆತ ಕಣ್ಣಿನ ಕಾಯಿಲೆ, ಚರ್ಮ ರೋಗ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಮೂರ್ಛೆ ರೋಗ ಅವುಗಳನ್ನು ನಾಶ ಮಾಡೋದರಿಂದ ನಾವು ಸೂರ್ಯನನ್ನು ಎಲ್ಲೆಲ್ಲೋ ಹೋಗಿ ಹುಡುಕುವಂಥ ಅಗತ್ಯ ಇಲ್ಲ. ಇಡೀ ನಮ್ಮ ಕರ್ನಾಟಕದಲ್ಲಿ ಸೂರ್ಯಾಂಜನೇಯ ದೇವಾಲಯ ಅನ್ನುವಂಥದ್ದು ಹೆಸರಿರುವಂಥದ್ದು ಈ ದೇವಾಲಯಕ್ಕೆ. ಸ್ನೇಹಿತರೆ, ಈಗ ಪಕ್ಕದಲ್ಲಿರುವಂಥ ಗುಡಿ ನೋಡಿ, ಅಲ್ಲಿರುವಂಥದ್ದೇ ಆದಿಶೇಷನ ಮೇಲೆ ಮಲಗಿರುವಂತಹ ಶ್ರೀಹರಿ. ಸ್ನೇಹಿತರೆ ನೋಡಿ, ಈ ಸೂರ್ಯಪುರದ ರಂಗನಾಥ ಸ್ವಾಮಿ, ಅವನ ಪಾದವನ್ನು ಒತ್ತುತ್ತಾ ಇರುವಂತಹ ಲಕ್ಷ್ಮೀ ಪದ್ಮಾವತಿಯರು, ಹೀಗೆ ಅತ್ಯಂತ ಭವ್ಯವಾದಂತಹ ಒಂದು ಮೂರ್ತಿಯನ್ನು ಮತ್ತು ದೇಗುಲವನ್ನು ನಾವು ಇಲ್ಲಿ ಬಂದಾಗ ನೋಡಬಹುದು. ಸ್ನೇಹಿತರೆ, ಇಲ್ಲಿ ಮತ್ತೆ ಬಹಳ ವಿಶೇಷ ಅಂತಂದರೆ ನೋಡಿ, ಈ ದೇವಾಲಯಕ್ಕೆ ಸಾಮಾನ್ಯವಾಗಿ ಮಂಗಳವಾರ ಮತ್ತು ಶನಿವಾರ ಹಾಗೂ ಭಾನುವಾರ ಬರ್ತಾರೆ. ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ವಾರ, ಆಂಜನೇಯನಿಗೆ ಇಷ್ಟವಾದಂಥ ವಾರ. ಅದೇ ಭಾನುವಾರ, ಅದನ್ನು ನಾವು ಆದಿತ್ಯ ವಾರ ಅಂತ ಹೇಳ್ತೇವಲ್ಲ, ಅದೇ ಸೂರ್ಯ ಇಲ್ಲಿರೋದರಿಂದ ಆದಿತ್ಯ ವಾರ ಮತ್ತು ಸೂರ್ಯನ ಆಶೀರ್ವಾದವನ್ನು ಪಡೆಯೋದಕ್ಕೆ ಭಕ್ತಾದಿಗಳು ಬರ್ತಾರೆ.
ಎಲ್ಲಿಂದ ಅಂತಂದರೆ ಈ ದೇವಾಲಯದ ವಿಶೇಷವನ್ನು ಕೇಳಿಯೇ ಇದು ಅತ್ಯಂತ ಬೇಚರಕ ಗ್ರಾಮದಲ್ಲಿದ್ದರೂ ಸ್ನೇಹಿತರೆ ದೂರ ದೂರದ ಊರುಗಳಿಂದ ಜಿಲ್ಲೆಗಳಿಂದ ಈ ದೇವಾಲಯದ ದರ್ಶನವನ್ನು ಮಾಡೋದಕ್ಕೆ ಭಕ್ತಾದಿಗಳು ಬರ್ತಾರೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಬಹಳ ವಿಶೇಷ ಅಂದರೆ ರಥಸಪ್ತಮಿ, ಅದನ್ನು ಸೂರ್ಯ ಜಯಂತಿ ಅಂತ ಹೇಳ್ತಾರೆ. ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾರೆ ಮತ್ತು ಸೂರ್ಯಾಂಜನೇಯ ಸ್ವಾಮಿ ರಥೋತ್ಸವವನ್ನು ಸಹ ಆ ದಿನ ಮಾಡ್ತಾರೆ. ಹಾಗೆಯೇ ಈ ಪಕ್ಕದಲ್ಲಿ ನಾನು ತೋರಿಸಿದ್ನಲ್ಲ, ಶ್ರೀ ರಂಗನಾಥ ಸ್ವಾಮಿ ಗುಡಿ ಇರೋದರಿಂದ ಪ್ರತಿ ವರ್ಷ ಚೈತ್ರ ಮಾಸ ಶುಕ್ಲ ಪಕ್ಷ ಶ್ರೀ ರಾಮನವಮಿ ಸೂರ್ಯಾಪುರ ರಂಗನಾಥ ಸ್ವಾಮಿಯ ರಥೋತ್ಸವವನ್ನು ಆಚರಿಸ್ತಾರೆ. ಈ ದೇವಾಲಯದ ಒಂದು ಅಭಿವೃದ್ಧಿಗಾಗಿ ಒಂದು ಚಾರಿಟಬಲ್ ಟ್ರಸ್ಟ್ ಅಂತಂದರೆ ಸೂರ್ಯಾಂಜನೇಯ ಚಾರಿಟಬಲ್ ಟ್ರಸ್ಟು ರೂಪುಗೊಂಡಿದೆ. ಇವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ರೂ ಭಕ್ತಾದಿಗಳ ನೆರವು ಸಹ ಈ ದೇವಾಲಯಕ್ಕೆ ಬೇಕು. ಆದರೆ ಇಲ್ಲಿ ನೀವು ಈ ರೀತಿ ಯಾವುದೇ ರೀತಿಯ ಅವರು ಆಸೆಗಳನ್ನು ಇಟ್ಕೊಂಡಿಲ್ಲ ಆರ್ಥಿಕವಾಗಿ ಅಥವಾ ಯಾರಾದರೂ ಇದೇ ಇಷ್ಟೇ ಇದನ್ನು ಕೊಡಬೇಕು ಅಂತೇಳಿ. ಇಲ್ಲಿ ಯಾವುದೇ ಹರಕೆಗಳಿದೆ ನೋಡಿ, ಯಾವುದೇ ಹರಕೆಗಳನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ಅದು ಒಂದು ಇಲ್ಲಿನ ಬಹಳ ದೊಡ್ಡ ವಿಶೇಷ ಅಂತಂತಂದರೆ ಸ್ನೇಹಿತರೆ, ಇಲ್ಲಿಯ ಹರಕೆ ಇದೆಯಲ್ಲ ಬಹಳ ವಿಚಾರ ಮಾಡುವಂಥದ್ದು ಏನು ಅಂದರೆ, ನಮಗೇನೇ ತೊಂದರೆಗಳಿರಲಿ ಅದನ್ನು ಅವರು ಅಲ್ಲಿ ಹೋದಾಗ ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ 48 ಸಲ ನಾವು ಏನು ಮಾಡಬೇಕು ಅಂತಂದರೆ ಆಂಜನೇಯನ ಯಾವ ರೀತಿ ಅಂದರೆ ಓಂ ಶ್ರೀ ಸೂರ್ಯಾಂಜನೇಯ ನಮಃ ಅಂತ ಬರೆದು ಅರಿಶಿನ ಹಚ್ಚಿ ನಮಗೆ ತಿಳಿದಷ್ಟು ಕಾಣಿಕೆಯನ್ನು ನೀಡಿ ಆ ಹುಂಡಿಯಲ್ಲಿ ಹಾಕಬೇಕು. ಎಲ್ಲರ ಭಕ್ತರದ್ದು ಏನು ಅಂತಂದರೆ ನಾವು ಈ ರೀತಿ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿಯೇ ಈ ದೇವಾಲಯಕ್ಕೆ ಹುಡುಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಹೋದಂಥವರಿಗೆ ಉಚಿತವಾಗಿ ಮುದ್ರಿತ 108 ನಾಮಗಳ ಅಂದರೆ ಸೂರ್ಯಾಂಜನೇಯನ ನಾಮಗಳ ಪ್ರತಿಯನ್ನು ಕೊಡ್ತಾರೆ, ಹಾಗೆ ಫೋಟೋವನ್ನು ಸಹ ನೀಡ್ತಾರೆ. ಇವೆಲ್ಲವನ್ನು ಮಾಡಿಕೊಂಡು ಸೂರ್ಯನ ದರ್ಶನ ಸೂರ್ಯಾಂಜನೇಯನ ದರ್ಶನವನ್ನು ಮತ್ತು ಪಕ್ಕದಲ್ಲಿರುವಂತಹ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ ನಂತರ ಇಲ್ಲಿರುವಂತಹ ಆಶ್ರಮದಲ್ಲಿ ಪ್ರಸಾದವನ್ನು ನೀಡುವಂಥದ್ದು ಮಾಡ್ತಾರೆ. ಹಾಗಾಗಿ ಈ ದೇವಾಲಯಕ್ಕೆ ಬಂದರೆ ನಮಗೆ ಕಾಣುವಂಥ ವಿಶೇಷ ಏನು ಅಂತಂದರೆ, ಇಲ್ಲಿ ಎದುರುಗಡೆ ಇದೆಯಲ್ಲ ಜಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿರುವಂಥದ್ರಲ್ಲಿ ನವಗ್ರಹವನ ನಕ್ಷತ್ರವನ ರಾಶಿವನ ಅನ್ನುವಂಥದ್ದು ಇರೋದರಿಂದ ಭಕ್ತಾದಿಗಳು ತಮ್ಮ ರಾಶಿಗೆ ಅನುಗುಣವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಅವಕಾಶ ಇದೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ 7:30 ರಾತ್ರಿ 7:30 ದೇವಾಲಯ ತೆರೆದಿರುತ್ತೆ. ತಾವು ಈ ದೇವಾಲಯಕ್ಕೆ ಬರೋದಾದರೆ ಹೆಚ್ಚಿನ ವಿಚಾರ ತಮಗೆ ಬೇಕು ಅಂತಂದರೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಶ್ರೀ ರವೀಂದ್ರ ಕುಮಾರ್ ಸ್ವಾಮಿಗಳು, ಅವರ ಮೊಬೈಲ್ ನಂಬರ್ ಹೇಳ್ತೇನೆ, 94 48 27 32 7. ಮತ್ತೊಮ್ಮೆ ಹೇಳ್ತೇನೆ, 94 48 27 32 7. ಇದರ ಬಗ್ಗೆ ಅವರಿಗೆ ಫೋನಲ್ಲಿ ಸಂಪರ್ಕಿಸಿಕೊಂಡು ಬರಬೇಕು. ಅಂದರೆ ಇಲ್ಲಿ ಏನು ಅಂತಂದರೆ ಈ ಬೇಚರಕ ಗ್ರಾಮ ಆಗಿರೋದ್ರಿಂದ ಇಲ್ಲಿ ನಿಮಗೆ ಹಣ್ಣಾಗಿರಲಿ ಹೂವಾಗಿರಲಿ ಅಥವಾ ದೇವರಿಗೆ ಸಂಬಂಧಪಟ್ಟಂತಹ ಪ್ರಸಾದ ಇದು ಸಿಗೋದಿಲ್ಲ. ನೀವು ಬರಬೇಕಾದ್ರೆ ತರಬೇಕಾಗತ್ತೆ, ಯಾಕೆಂದರೆ ಇದು ಮೊದಲೇ ಹೇಳಿದ್ನಲ್ಲ ಬೇಚರಕ ಗ್ರಾಮ, ಒಂದು ರೀತಿಯಲ್ಲಿ ಈ ಗ್ರಾಮ ಹಾಳು ಬಿದ್ದಂಥ ಗ್ರಾಮ. ಈಗ ನೀವು ಬಂದ ಈಗ ಈ ಚಾರಿಟಬಲ್ ಟ್ರಸ್ಟ್ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಇಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿಯನ್ನು ಮಾಡ್ತಾ ಇರೋದರಿಂದ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿರೋದರಿಂದ ಭಕ್ತಾದಿಗಳು ಇಲ್ಲಿಗೆ ಬರಬೇಕಾದ್ರೆ ನಾವು ಈ ಯಾಂತ್ರಿಕ ಜೀವನದಿಂದ ಪೇಟೆಯಲ್ಲಿ ಇರ್ತೇವೆ, ನಗರಗಳಲ್ಲಿ ವಾಸ ಮಾಡ್ತಾ ಇರ್ತೇವೆ, ಅಂತಹ ಆ ಯಾಂತ್ರಿಕ ಜೀವನದಿಂದ ಇಲ್ಲಿಗೆ ಬರಬೇಕಾದ್ರೆ ಪ್ರಶಾಂತತೆ ಮತ್ತು ನೆಮ್ಮದಿ ಸಿಗುತ್ತೆ. ಅದನ್ನು ನಾವು ಕಾಣಬೇಕೆ ಹೊರತು ಈ ಸೌಂದರ್ಯವನ್ನು ಪ್ರಕೃತಿ ಸೌಂದರ್ಯವನ್ನು ಮತ್ತು ಸೂರ್ಯಾಂಜನೇಯನ ಅನುಗ್ರಹವನ್ನು ಪಡಿಬೇಕಾದ್ರೆ ನಿರ್ಮಲ ಮನಸ್ಸಿನಿಂದ ನಾವು ಇಲ್ಲಿಗೆ ಬರಬೇಕಾಗತ್ತೆ. ಇಲ್ಲಿಗೆ ಬಂದಾಗ ಅದು ಸಿಕ್ಕೇ ಸಿಗತ್ತೆ. ಇಲ್ಲಿ ಬಂದು ನಾವು ದೇವರ ದರ್ಶನವನ್ನು ಮಾಡಿ ನಂತರ ನಾವು ವಾಪಸ್ಸು ನಮ್ಮ ಊರಿಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಏನೋ ರೀತಿಯ ನೆಮ್ಮದಿ ಶಾಂತಿ ಅನ್ನುವಂಥದ್ದು ದೊರಕತ್ತೆ. ಸ್ನೇಹಿತರೆ,
ನೋಡಿ ಈ ದೇವಾಲಯದ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಹೇಗಿದೆ ಪ್ರಕೃತಿ ಸೌಂದರ್ಯ, ಪ್ರಶಾಂತತೆ, ಎಲ್ಲಿಯೂ ಸಹ ಗಲಾಟೆ, ಶಬ್ದ ಮಾಲಿನ್ಯ ಅನ್ನೋದೇ ಇಲ್ಲ. ಶುದ್ಧವಾದಂತಹ ಗಾಳಿ ದೊರಕತ್ತೆ, ಹಾಗೇನೆ ಇಲ್ಲಿ ನಮ್ಮ ಮನಸ್ಸಿಗೆ ಶಾಂತಿ ಸುಖ ಸಿಗಬೇಕು ಅಂದರೆ ಈ ನವಗ್ರಹವನ ನಕ್ಷತ್ರವನ. ಎಷ್ಟೋ ಜನ ಬಂದುಬಿಟ್ಟು ಈ ನಕ್ಷತ್ರವನ ಗ್ರಹ ವನಗಳ ಇಲ್ಲಿ ಕೂತ್ಕೊಂಡ್ಬಿಟ್ಟು ಮನಸ್ಸಿಗೆ ಶಾಂತಿಯನ್ನು ದೊರಕಿಸ್ಕೊಂಡು ಹೊರಟಿದ್ದಾರೆ. ಆದರೆ ಈಗ ಹೇಳಿದ್ನಲ್ಲ, ಇಲ್ಲಿ ನಾವು ಗುಟ್ಟೆ ಗಣಪತಿ, ಸೂರ್ಯಾಂಜನೇಯ ಮತ್ತು ರಂಗನಾಥನ ದರ್ಶನ ಮಾಡಿದ ನಂತರ ಪಕ್ಕದಲ್ಲಿರುವಂತಹ ಹರಿಹರೇಶ್ವರ ಹಾಗೂ ಚೌಡೇಶ್ವರಿಯ ದರ್ಶನವನ್ನು ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಪ್ರತಿ ವರ್ಷ ರಾಮನವಮಿಯನ್ನು ಸಹ ಇಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾರೆ. ಸ್ನೇಹಿತರೆ, ಇದೊಂದು ಅಪರೂಪದಲ್ಲಿ ಅಪರೂಪ ಅನಿಸುವಂತಹ ದೇವಾಲಯ. ಭಕ್ತಾದಿಗಳು ಇಲ್ಲಿಗೆ ಬಂದಾಗ ಅವರಿಗೆ ಶಾಂತಿ ದೊರಕೋದಲ್ಲದೆ ಒಂದು ರೀತಿಯ ವಿಶೇಷವಾದಂತಹ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ದೊರಕತ್ತೆ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೇನೆ, ಇಲ್ಲಿ ದಾರ ಕಟ್ಟುವಂಥ ವಿಚಾರವೂ ಇದೆ. ದಾರವನ್ನು ಕಟ್ಟಿಸ್ಕೊಂಡು, ಯಾಕೆಂದರೆ ಆಂಜನೇಯ ಅನ್ನುವಂಥದ್ದೇ ಶಕ್ತಿಯ ಪ್ರತೀಕ. ನಮ್ಮಲ್ಲಿ ಅಧೈರ್ಯ ಆತ್ಮವಿಶ್ವಾಸ ಕುಂದಿದಾಗ ನಾವು ಅನಿವಾರ್ಯವಾಗಿ ಪರಮಾತ್ಮನಲ್ಲಿ ಮೊರೆ ಹೋಗುವಂಥದ್ದಿದೆ. ಆದ್ದರಿಂದ ಇಲ್ಲಿ ಬಂದಾಗ ಕೆಲವರು ದಾರಗಳನ್ನು ಕಟ್ಟಿಸ್ಕೊಳ್ಳುವಂಥದ್ದನ್ನು ಸಹ ನಾವಿಲ್ಲಿ ನೋಡಿದ್ವಿ. ಹಾಗಾಗಿ ಈ ದೇವಾಲಯ ಅನ್ನುವಂಥದ್ದು ವಿಶೇಷವಾಗಿರೋದರಿಂದ ನಾವು ಈ ದೇವಾಲಯಕ್ಕೆ ಭೇಟಿ ನೀಡಿ ವಿಡಿಯೋವನ್ನು ಮಾಡಿ ಪ್ರಸಾರ ಮಾಡಿದ್ದೇವೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸೂರ್ಯಾಂಜನೇಯನ ಆಶೀರ್ವಾದ ದೊರಕಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.